ಪ್ರೀತಿಯ ಕರುನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತಾ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಹೊರಡೋಣ ಇವಾಗ ಇಲ್ಲಿಂದ. ನಾವಿವಾಗ ಜಿಲ್ಲಾ ಮಟ್ಟ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿದ್ದೇವೆ. ಇಲ್ಲಿ ಒಳಗಡೆ ಏನೇನಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇವಾಗ ಒಳಗಡೆ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಬಿದಿರಿನ ಕಲೆ ನೀವೇ ಮಾಡಿರೋದಲ್ಲ ಸರ್ ಎಲ್ಲ ಉತ್ಪನ್ನಗಳನ್ನ? ಹೌದು ಸರ್, ನಾವೆಲ್ಲ ಸ್ವಂತ ನಮ್ಮ ಕೈಯಿಂದ ನಾವೇ ಮಾಡಿದ್ದೀವಿ ರೀ. ಸರ್ ಏನೇನು ಮಾಡ್ತೀರಾ ಸರ್ ತಾವು? ಸರ್ ಈ ಕಡೆಯಿಂದ ಬರ್ಬೇಕಂದ್ರೆ ಇದು ಪೆನ್ ಸ್ಟ್ಯಾಂಡು, ಸ್ಟಿಕ್ಲಿಂದ ಮಾಡಿದ್ದೇವೆ. ಇದು ಸ್ಕ್ವೇರ್ದಲ್ಲಿ ಮಾಡಿದ್ದೇವೆ. ಇದು ಸಿಕ್ಸ್ ಕಾರ್ನರ್ ಅಂತ ಅಷ್ಟು ಕೋನದಲ್ಲಿ ಮಾಡಿದ್ದೇವೆ. ಇದು ಪೆನ್ ಸ್ಟ್ಯಾಂಡು ಜೊತೆಗೆ ಫ್ಲವರ್ ಪಾಟು ಅಂತ ಮಾಡ್ಕೋಬೋದು. ಆಮೇಲೆ ಗಣೇಶ ಜೊತೆಗೆ ಮೊದಲು ವಾಲ್ ಪ್ಲೇಟ್ ಅಂತ ಅಷ್ಟೇ ಮಾಡಿದ್ದು. ಈಗ ಇದ್ರ ಜೊತೆಗೆ ನಾ ಕೀ ಚೈನ್ ಹಾಕಿ ಈಗಿನ ಟ್ರೆಂಡ್ದಲ್ಲಿ ಕೀ ಹೋಲ್ಡರ್ ಅಂತ ಮಾಡಿದ್ದೀವಿ. ಅದೇ ಥರ ಫ್ಲವರ್ ಪಾಟು, ಫ್ಲವರ್ ವಾಲ್ ಪ್ಲೇಟು, ಆ ಜೊತೆಗೆ ಷಟ್ಕೋನ ಅಂತೇಳ ಮೊಬೈಲ್ ಚಾರ್ಜರು, ಅಥವಾ ಮೊದಲಿಗೆ ಲೆಟರ್ ಬಾಕ್ಸ್ ಅಂತ ಇತ್ತು. ಈಗ ಲೆಟರ್ ಬಾರ್ ಜೊತೆಗೆ ನಾವು ಈಗ ಟ್ರೆಂಡ್ದಲ್ಲಿ ಮೊಬೈಲ್ ಚಾರ್ಜ್ ಆಗಿದ್ದಾವೆ, ಲೆಟರ್ಗಳೆಲ್ಲ ಹೋಗಿದ್ದಾವೆ. ಆ ಲೆಟರ್ ಜೊತೆಗೆ ನಾವು ಮೊಬೈಲ್ ಚಾರ್ಜ್ ಮಾಡಿದ್ದೇವೆ. ಇದೇ ಥರದ ಎರಡು ಸ್ಟೆಪ್ಪು ಸ್ಕ್ವೇರ್ದಲ್ಲಿದೆ, ಇದನ್ನು ಕೂಡ ನಾವು ಹಾಗೆ ಮಾಡಿದ್ದೇವೆ. ಇದು ಲೆಟರ್ ಬಾಕ್ಸ್, ಮೊಬೈಲ್ ಚಾರ್ಜ್ ಎಲ್ಲ ಥರ ಯೂಸ್ ಮಾಡ್ಕೊತಾ ಇದ್ದೀವಿ. ಇದು ಬ್ಯಾಕ್ ಮಸಾಜ್ ಅಂತ, ಬ್ಲಡ್ ಸರ್ಕ್ಯುಲೇಷನು ಎಲ್ಲ ಸೆಲ್ಫ್ ಆಗಿ ಯೂಸ್ ಮಾಡ್ಕೋಬೋದು ಈ ಥರ. ಆಮೇಲೆ ಇದು ಕೊಳಲು, ಆಮೇಲೆ ಅಗರಬತ್ತಿ, ಇದು ಫ್ಯಾನು. ಬಿದಿರಿನಿಂದ ನಾನು ಮಾಡಿದ್ದೆ, ಎಲ್ಲ ಮನೆಯೊಳಗೆ ಸ್ಟಿಚ್ ಮಾಡ್ಕೊಂಡಿದ್ದು. ಇದು ಈ ಥರ ಗಾಳಿನೂ ಮಿಸ್ಕೋಬೋದು ರೀ, ನ್ಯಾಚುರಲ್ ಗಾಳಿ ಬರುತ್ತೆ, ಯಾವುದೇ ಥರದ ಎಫೆಕ್ಟ್ ಇಲ್ಲ. ಆಮೇಲೆ ರೊಟ್ಟಿ ಬುಟ್ಟಿ ಅಂತ ಬರುತ್ತೆ, ಚಿಬಲ ಸಣ್ಣ ಮೊರ ಇದೆ. ಇದು ದೇವ್ರ ಕೊನೆಯಲ್ಲಿ ದೇವರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಓಕೆ. ಅದೇ ಥರ ಬಾಗಲ್ ಪಡದೆ ಮಾಡಿದ್ದೇವೆ, ಹೊಸದಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದೇವೆ. ಬಾಗಲ್ ಪಡದೆಗಳು ಕೂಡ ಮಾಡ್ತೀವಿ. ಇದೇ ಥರ ಇನ್ನೂ ಹಲವಾರು ವಸ್ತುಗಳನ್ನು ತಯಾರು ಮಾಡ್ತೀವಿ. ಇದನ್ನು ನಾನು ಇದು ತರಬೇತಿ ಕಲಿತು ನಾನು ಏನು ಮಾಡ್ತಾ ಇದ್ದೇನೆ, ಇದು ಉದ್ಯೋಗನ ನಾನು ಮಾಡಬಾರ್ದಂತ, ನಾನು ಮಾಡಬೇಕಂದಾಗ ಅದನ್ನೇ ಉಳಿಸ್ಬೇಕು, ಕಲಿಸ್ಬೇಕು, ಬೆಳೆಸ್ಬೇಕು ಅನ್ನೋದೇ ಉದ್ದೇಶ ನಂದು. ಎಲ್ಲ ಇದು ನಮ್ಮದು ಉದ್ಯೋಗ ಒಂದೇ ಅಲ್ಲ, ಎಲ್ಲ ಉದ್ಯೋಗಗಳನ್ನ ತಲೆಮಾರಿದ ಬಂದಂಥ ಉದ್ಯೋಗಗಳನ್ನ ಎಲ್ಲನ್ನು ಕಲಿಸ್ಬೇಕು ಮತ್ತು ಬೆಳೆಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಎಲ್ಲರೂ ಇದೇ ಸಹಕಾರ ಕೊಡಿ, ಎಲ್ಲರೂ ಮುಂದುವರಿಸೋಣ. ಧನ್ಯವಾದಗಳು ಸರ್. ಲೈವ್ ಆಗಿ ಒಂದು ಡೆಮೋ ಮಾಡಿ ತೋರಿಸ್ಬೋದಾ ನಮಗೆ? ಸರ್ ಮಾಡೋದೇನ್ರಿ, ಯಾವುದು ಹೇಳ್ರಿ ನೀವು, ಅದನ್ನು ತೋರಿಸಿದ್ರೆ ಸಾಕು, ಅದನ್ನು ನಾವು ನೇರವಾಗಿ ಮಾಡಿ ತೋರಿಸ್ತೀನಿ. ಒಂದು ಬೇಕಾ ಈ ಸದ್ಯ ಬೇಕಂದರೆ ನಾ ಒಂದು ಹೇರ್ ಕ್ಲಿಪ್ ಮಾಡಿ ತೋರಿಸ್ತೀನಿ, ನೀವು ಲೈವ್ ಆಗಿ ನೋಡ್ಬೋದು. ಫ್ರೆಂಡ್ಸ್, ನಮ್ಮ ಜೊತೆ ಇವಾಗ ರಾಜು ಬೋಗೂರ್ ಅವ್ರು ಇದಾರ. ಅವರ ಬಿದಿರಿನ ತರಬೇತಿನೂ ಕೊಡ್ತಾರೆ, ಅದ ಬಿದಿರಿನ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ. ಇವಾಗ ಅವರ ಬಿದಿರಿನಿಂದ ಒಂದು ಹೇರ್ ಕ್ಲಿಪ್ ರೆಡಿ ಮಾಡೋಕ್ಕಾಗ್ತಾರೆ, ಲೈವ್ ಡೆಮೋ ತೋರಿಸ್ತೇನೆ ಸರ್ ಅಂತ. ಎಷ್ಟು ಪರ್ಫೆಕ್ಷನ್ ಐತೆ ಅದರ ಕೆಲಸದೊಳಗೆ ಅಂತಂದ್ರೆ, ನಾ ರಿಯಲಿ ಇಂಪ್ರೆಸ್ ಆಗಿದ್ದೀನಿ ಅವ್ರ ವರ್ಕ್ ಮಾಡೋದು ನೋಡಿ. ನಿಮಗೂ ತೋರಿಸ್ತೇನೆ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ತುಂಬ ಚೆನ್ನಾಗಿ ಬಿದಿರಿನ ಉತ್ಪನ್ನಗಳನ್ನು ಮಾಡ್ತೀರಂತ ಕೇಳ್ಪಟ್ಟಿದ್ದೆ, ಬಟ್ ನಾನು ನಿಮ್ಮನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದೀನಿ ಕೂಡ ಕೆ ಸಿ ಡಿ ಗ್ರೌಂಡಲ್ಲಿ. ಇವತ್ತು ಮತ್ತೆ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಅನಿಸಿದೆ ಸರ್. ಇವತ್ತು ನಮ್ಮ ಜನತೆಗೆ ಏನಾದರೂ ಲೈವ್ ಆಗಿ ತೋರಿಸ್ಕೊಡ್ಬೋದಲ್ಲ ಸರ್ ನೀವು? ಹಾಂ ಕೊಡ್ತೀನಿ ಸರ್. ಈಗ ಇಲ್ಲೇ ಕೆಲಸ ಮಾಡ್ತಾ ಇದ್ದೇನೆ, ಮಾರಾಟ ಮಾಡ್ಕೊತ. ಹಾಂ, ಧಾರವಾಡ ಹುಬ್ಬಳ್ಳಿ ನಡಿಕೆ ಒಂದು ಪಿಂಶದಲ್ಲಿ ಮಾರಾಟ ಮಾಡಿದೆ, ಅಲ್ಲಿ ಬಂದಿದ್ದೀನಿ. ಅಲ್ಲೇ ಹೇರ್ ಕ್ಲಿಪ್ ಕಡಿಮೆ ಆಗಿದ್ದಕ್ಕೆ ಇಲ್ಲೇ ತಯಾರು ಮಾಡಿ ಇಲ್ಲೇ ಮಾರ್ತಾ ಇದ್ದೇನೆ. ಓಕೆ. ಅದಕ್ಕೆ ಹೇರ್ ಕ್ಲಿಪ್ನ ಮಾಡ್ತಾ ಇದ್ದೇನೆ, ಮಾಡಿ ತೋರಿಸಿ ತೋರಿಸ್ತೇನೆ. ಓಕೆ ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇವೆಲ್ಲ ನಾವು ಮನೆಯಲ್ಲಿ ಬಿದಿರಿನಿಂದ ಮಾಡಿ ತಲೆಮಾರದ ಬಂದಂಥ ಉದ್ಯೋಗ ರೀ. ಓಕೆ. ಇದನ್ನು ಮುಂದುವರಿಸ್ಕೊಂತ ಹೋಗ್ಬೇಕನ್ನೋದು ನನ್ನ ಆಸೆ. ಓಕೆ. ಇದು ನಾವು ನಮ್ಮ ತಲೆಗೆ ಹೋಗಬಾರ್ದು, ಇದನ್ನು ತರಬೇತಿ ಕೊಡ್ತೀವಲ್ಲ, ಓಕೆ, ಇದು ಬೆಳಿಬೇಕಂತ ನನ್ನ ಉದ್ದೇಶ. ಓಕೆ. ಬೆಳೆದು ಮುಂದೆ ಬಂದರೆ ಅದೇ ನನಗೆ ಖುಷಿ.
ನಾ ಕೊಡ್ತಿರೋ ತರಬೇತಿಯಲ್ಲಿ ಒಂದು ಒಬ್ರು ಇಬ್ಬರು ನನ್ನ ಥರ ಸಕ್ಸಸ್ ಆದರೆ ಸಾಕು, ಅದೇ ನಂಗೆ ದೊಡ್ಡ ಖುಷಿ. ಓಕೆ, ಈ ಥರ ಮೊದಲಿಗೆ ಈ ಕಡೆ ಯಾರು ಈ ಕಡೆ ಯಾರು ಹಚ್ಕೊಂಡು ತಿದ್ಕೊಂಡು ಆಮೇಲೆ ಟ್ರಯಾಂಗ ಇದು ಕ್ರಾಸ್ದಲ್ಲಿ ಮಾಡ್ಕೊಂಡು ಇದು ನಾನು ಹಳ್ಯಾಳ ದೇಶಪಾಂಡೆ ರೋಡ್ ಶೆಟ್ಟದಲ್ಲಿ ತರಬೇತಿ ತೊಗೊಂಡಿದ್ದೆ 2007 ಮತ್ತು 2008. ಓಕೆ, ಅಲ್ಲಿ ತರಬೇತಿ ತೊಗೊಂಡು ಮೊದಲಿಗೆ ಈ ಪ್ರೊಡಕ್ಷನ್ ತಯಾರು ಮಾಡಿ ಅವ್ರದ್ದೇ ಮಾರಾಟ ಮಾಡ್ತಿದ್ರು. ಅದೇ ಅಲ್ಲಿ ಮಾರಾಟ ಈ ಪ್ರೊಡಕ್ಷನ್ ಎಲ್ಲ ತೊಗೊಂಡು ಓದಿ ಕೊಡ್ತಿದ್ದೆ. ಆಮೇಲೆ ಬರ್ತಾ ನಾನೇ ಎಕ್ಸಿಬಿಷನ್ ಮಾಡ್ತಾ ಮಾಡ್ತಾ ಮಾರಾಟ ಮಾಡಕತ್ತೆ. ಮಾರಾಟ ಮಾಡ್ಕೊತ ಆಮೇಲೆ ಇದರಲ್ಲಿ ನಾನೇ ಸ್ವಂತ ತರಬೇತಿನೂ ಕೊಡಕ್ಕೆ ತಯಾರು ಮಾಡಿಬಿಟ್ಟೆ. ಈ ಎಲ್ಲ ಎನ್ ಜಿ ಒದವರು, ಗೌರ್ಮೆಂಟ್ದವರು, ಡಿ ಆರ್ ಸಿ ಮತ್ತು ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ದವರು ಕರೆದು ಎಲ್ಲ ನಾನು ಗುರುತಿಸಿ ಸರ್ಕಾರದ ತರಬೇತಿ ಕೊಡಕತ್ತೀವಿ. ಓಕೆ ಓಕೆ ಸರ್, ಇದುವರೆಗೂ ನೀವು ಎಷ್ಟು ಜನಕ್ಕೆ ತರಬೇತಿಯನ್ನು ನೀಡಿದ್ದೀರಿ ಸರ್? ಇಲ್ಲಿವರೆಗೂ ಅಂದರೆ ತುಂಬ ಜನರು ಕೊಟ್ಟಿದ್ದೇನೆ ರೀ. ಭಾಳ ಒಂದು ಬ್ಯಾಚ್ದಲ್ಲಿ 60 ಜನ ಇರ್ತಾರೆ, ಒಂದಲ್ಲಿ ಒಂದೊಂದೂರಲ್ಲಿ 30 ಜನ ಇರ್ತಾರೆ. ಕೊಪ್ಪಳ, ಹೊಸಪೇಟೆ, ಗಂಗಾವತಿ, ಆಮೇಲೆ ಮೊನ್ನೆ ಈಗ 2004 ಫೆಬ್ರವರಿ ತಿಂಗಳಲ್ಲಿ ಮುನ್ನಗಡದಲ್ಲಿ ಕೊಟ್ಟೆ, ಒಂದು ತಿಂಗಳದ್ರು ಎಲ್ಲ ಮಾಡ್ತಾಯಿದ್ದಾರೆ. ಅವರು ನನ್ನ ಥರನೇ ಎಕ್ಸಿಬಿಷನ್ ಮಾಡ್ತಾಯಿದ್ದಾರೆ. ಅಂತಂದರೆ ನೀವು ಹೇಳ್ತಾ ಇರೋದು 2024 ಫೆಬ್ರವರಿ ಮೊನ್ನೆ ರೀಸೆಂಟಾಗಿ? ಹಾಂ ಹೌದು. ಓಕೆ ಓಕೆ, ಅದು ಮುಗಿಸ್ಕೊಂಡೆ ಇಲ್ಲೇ ಡೈರೆಕ್ಟಾಗಿ ಇಲ್ಲೇ ಬಂದಿದ್ದೀನಿ ಮಾರಾಟ ಮಾಡೋಕ್ಕೆ. ಓಕೆ ಸರ್, ಮತ್ತು ಇದ್ರ ಜೊತೆ ಮತ್ತೆ ಏನೇನು ಮಾಡ್ತೀರಿ ಸರ್ ನೀವು? ಇದ್ರ ಜೊತೆ ಏನಿಲ್ಲ, ಈಗ ಮೊದಲಿಗೆ ಬೇರೆ ನಾನು ಆ್ಯಕ್ಚುಲಿ ಎಲೆಕ್ಟ್ರಿಷಿಯನ್ ಮಾಡಿ ಬಿಟ್ಟು ಇದೇ ನಾನು ಕಲ್ಲು ಕಸವನ್ನು ಮರಿಬಾರ್ದಂತ ಮತ್ತೆ ನಾನು ಇದಕ್ಕೆ ಬಂದು ಇದನ್ನೇ ಮಾಡ್ತಾ ಇದ್ದೇನೆ ಸರ್. ಮತ್ತೆ ಇದು ಬಿದಿರಿನ ಜೊತೆ ಮತ್ತೆ ಏನೇನು ಮಾಡ್ತೀರಿ ಸರ್ ತಾವು? ಇಲ್ಲ ರೀ ಸರ್, ನಾನು ಇದೇ ಒಂದು ಬಿಟ್ಟರೆ ಬೇರೆ ಯಾವ ಉದ್ಯೋಗ ಇಲ್ಲ ರೀ, ಈಗ ಇದೇ ಮಾಡ್ತಾ ಇದ್ದೇನೆ. ಓಕೆ ಓಕೆ, ಯಾಕಂದರೆ ನನಗೆ ಇದರಲ್ಲೇ ನನಗೆ ತೃಪ್ತಿ ಇದೆ ರೀ, ನೆಮ್ಮದಿ ಇನ್ನೂ ಇದೆ. ನಾನು ಇದನ್ನು ಬಿಟ್ಟು ಬೇರೆ ದಂಧೆಗೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅಂದರೆ ಫುಲ್ ಡೆಡಿಕೇಟಿವ್ ಆಗಿ ಇದಕ್ಕೆ ವರ್ಕ್ ಮಾಡ್ತಿದ್ದೀರಿ ತಾವು? ಹ್ಞೂ, ಇದು ಬಿಟ್ಟರೆ ನಂಗೆ ಬೇರೆ ಉದ್ಯೋಗ ಯಾವುದೂ ಗೊತ್ತಿಲ್ಲ. ಈಗ ಸರ್ಕಾರದವ್ರು ಗುರುತಿಸಿದಾರಲ್ಲ, ಅದೇ ಒಂದು ದೊಡ್ಡದ ನಂಗೆ, ಮತ್ತು ಇದರಿಂದ ಬೇರೆ ಯಾವುದು ಬೇಡ. ಇನ್ನೊಂದು ನೀವು ಹೇಳಿದಂಗೆ ತುಂಬ ಖುಷಿಯಾಯಿತು, ಹೊಸದಾಗಿ ಯಾರಾದರೂ ಬಿದಿರಿನ ಕಲೆ ಕಲಿಬೇಕಂದ್ರೆ ತಾವು ತರಬೇತಿದಾರರಾಗಿ ಹೋಗ್ತೀರಿ, ಮತ್ತು ಅವ್ರಿಗೆ ಉನ್ನತ ರೀತಿಯಲ್ಲಿ ನೀವು ತರಬೇತಿಯನ್ನು ಕೊಡ್ತೀರಿ, ಮತ್ತು ಅದ್ರ ಬಗ್ಗೆ ನೀವು ನಿಮ್ಮ ಕಲೆ ಬಗ್ಗೆ ಅವರಿಗೆ ತುಂಬ ಅನುಭವ ನೀಡ್ತೀರಿ ಅಂತ ನಾನು ಕೇಳ್ಕೊಟ್ಟಿದ್ದೆ, ತುಂಬ ಖುಷಿಯಾಯಿತು ಸರ್. ಥ್ಯಾಂಕ್ಸ್ ರೀ ಸರ್. ನೀವು ಹುಟ್ಟಿದ್ದು ಓದಿದ್ದು ಎಲ್ಲಿ ಸರ್? ಸರ್ ನಮ್ಮ ಊರು ಕಿತ್ತೂರು ಅಂತ, ಕಿತ್ತೂರು ಅಂಚೆ ನಮ್ಮ ಬೆಳಗಾವಿ ಜಿಲ್ಲೆ. ಓದಿದ್ದು 10th ಅಷ್ಟೇ ಓದಿದ್ದೇನೆ ರೀ. ಓದಿದ ತಕ್ಷಣ ನಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು, ಬುಟ್ಟಿ ಮರ ಕನಸ ಅಂತೇಳಿ ಮಾಡ್ತಿದ್ದು. ಅದನ್ನೇ ಏನು ಮಾಡಿಬಿಟ್ರು, ಹಳ್ಳಿ ಹಳ್ಳಿ ಎಲ್ಲ ನಾನು ಬೈಕ್ ಮೇಲೆ ತೊಗೊಂಡು ಮಾರಾಟ ಮಾಡ್ತಿದ್ದೆ. ಜನ ಕೊಂಡ್ಕೊಳ್ತಿರ್ತಾರೆ. ಪ್ರಶ್ನೆಗೆ ಬಂದು ತೊಂದರೆ ಆಗಿಬಿಟ್ಟಿತ್ತು ಯಾವಾಗಂದ್ರೆ 2013. ಹೀಗಾಗಿ ನಾನು ಇದು ಬಿದಿರನ್ನೇ ಮತ್ತು ಇದು ಏನಾದರೂ ಮಾಡಬೇಕಂತ ನಾನು ಇದನ್ನೇ ತರಬೇತಿ ತೊಗೊಂಡು ಇದರೊಳಗೆ ಬಿದಿರನ್ನೇ ಒಂಥರ ಚೇಂಜ್ ಮಾಡಿ ನಾನು ಮಾರಾಟ ಮಾಡಬೇಕಂತ ಮಾಡಿದೆ. ಆವಾಗಿಂದ ನಾನು ಬಿದಿರಿನಿಂದ ವೆರೈಟಿನೇ ಚೇಂಜ್ ಮಾಡಿ, ಮೊದಲು ಬುಟ್ಟಿ ಮರ ಹೋಗಿ ಈಗ ಪೆನ್ ಸ್ಟ್ಯಾಂಡು, ಮೊಬೈಲ್ ಸ್ಟ್ಯಾಂಡು, ಮೊಬೈಲ್ ಚಾರ್ಜರು, ಹ್ಯಾಂಗಿಂಗು, ಫ್ಲವರ್ ಫೋಟೋ ಅಂತ ಮಾಡ್ಕೊಂಡೆ. ಸರ್ ನಾನು ಕೇಳ್ಪಟ್ಟೆ ಸರ್ಕಾರದಿಂದ ಉನ್ನತವಾದ ಪ್ರಶಸ್ತಿಗಳು ತಮಗೆ ಬಂದಿದ್ದಾವೆ ಅಂತ, ಹೌದಾ? ಹೌದು ಬಂದಿದ್ದಾರೆ, ಯಾಕಂದರೆ ಈಗ ಸಣ್ಣ ಬಂದಿದ್ದಾರೆ. ಯಾಕಂದರೆ ಈಗ ಕರ್ನಾಟ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಬಂದಿದೆ, ಆಮೇಲೆ ಏಷ್ಯನ್ ವೇದಿಕೆಯಿಂದ ಪ್ರಶಸ್ತಿ ಬಂದಿದೆ. ಇದೇ ಥರ ಸಂಸ್ಥೆದವರೆಲ್ಲ ಕೊಟ್ಟಿದ್ದಾರೆ. ಸರ್ಕಾರದಿಂದ ಬಂದಿರೋದು ರಾಜ್ಯೋತ್ಸವ ಪ್ರಶಸ್ತಿ ತೊಗೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ನೋಡೋಣ ಆಶೀರ್ವಾದ ಸಿಕ್ಕರೆ ಸಿಗಬಹುದು. ಆಗಲಿ ಸರ್, ಆಗಲಿ, ಒಳ್ಳೇದಾಗಲಿ, ತಮಗೂ ಕೂಡ ಸಿಗುತ್ತೆ ಸರ್. ಸರ್ ಇದೇ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲೇ ಒಂದು ಹೇರ್ ಕ್ಲಿಪ್ ಮಾಡಿಬಿಟ್ಟೆ. ಇದೇ ಥರ ಎಲ್ಲೇ ಹೋದರೂ ಯಾವುದೇ ಒಂದು ವೇದಿಕೆ ಮೇಲೆ 5 ನಿಮಿಷ ಕೊಟ್ಟರೆ ಸಾಕು, ಒಂದು 2 ಐಟಮ್ ಅಂತರೂ ನಾನು ಮಾಡಿಕೊಡ್ತೀನಿ, ಯಾವುದೇ ಥರದ ತೊಂದರೆ ಇಲ್ಲ. ನೋಡಿ, ನೀವು ನಿಮ್ಮ ಮುಂದೆನೇ ಮಾಡಿಕೊಟ್ಟಿದ್ದೇನೆ. ಫ್ರೆಂಡ್ಸ್, ನೀವು ನೋಡಕತ್ತೀರಿ ಎಷ್ಟು ಬ್ಯೂಟಿಫುಲ್ಲಾಗಿ ಹೇರ್ ಕ್ಲಿಪ್ ಮಾಡಿದ್ದಾರೆ ಅಂಥೇಳಿ. 5 ಮಿನಿಟ್ಸ್ ಅವ್ರ ಇಂಟರ್ವ್ಯೂ ಮುಗಿಸೋತ್ತೆ 5 ಮಿನಿಟ್ಸ್ ಒಳಗಡೆ. ಬಾಬಾ ಬಾಬಾ, ರಿಯಲಿ ಗ್ರೇಟ್. ಬಟ್ ರಾಜು ಸರ್ ರಿಯಲಿ ಹಾರ್ಟ್ಸ್ ಆಫ್ ಅಂತ ಹೇಳ್ಬೋದು, ಭಾಳ ಬ್ಯೂಟಿಫುಲ್ ಆಗಿದೆ ಅದ ಸರ್. ತುಂಬ ತುಂಬ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ಸ್ ರೀ ಸರ್, ವೆಲ್ಕಮ್. ಸರ್ ರಿಯಲಿನ ಪ್ಲಾಸ್ಟಿಕಲ್ಲಿ ಇಷ್ಟೊಂದು ಲುಕ್ ಬರೋಂಗಿಲ್ಲ, ಬಟ್ ಬಿದಿರಿನ ಕಲ್ಲಲ್ಲಿ ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದೀರಂತ ರಿಯಲಿ ನಿಮ್ಮ ಕಲೆಗೆ ನಾನು ಮೆಚ್ಚಲೇಬೇಕು ಸರ್. ನಾವು ವೀಕ್ಷಕರು ಎಲ್ಲರೂ
ತುಂಬಾ ಖುಷಿ ಪಡ್ಬೋದು ಅನ್ಕೊಳ್ತೀನಿ. ನೋಡ್ತಿದ್ದಾರ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಫ್ರೆಂಡ್ಸ್ ನೀವು ನೋಡ್ತಿದ್ರಿ, ಇಲ್ಲಿ ಡೆಮೋ ಮಾಡುತ್ತೇವೆ. ಸರ್ ಬಿದ್ರಿಂದ ಕ್ಲಿಪ್ ಮಾಡಿದಾರ, ಇಲ್ಲಿ ಮೇಡಮ್ ಅವ್ರು ಹಾಕೊಂಡಿದಾರ, ಅದ ಭಾಳ ಬ್ಯೂಟಿಫುಲ್ ಆಗಿ ಕಾಣತೈತೆ. ಮಾತ್ರ ನಾನು ಇವಾಗ ಧಾರವಾಡ ವಸ್ತು ಪ್ರದರ್ಶನ ಮೇಳ ಮತ್ತು ಮಾರಾಟ ಮಳಿಗೆದಲ್ಲಿದ್ದೇನೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡಿ ಆಯ್ತಾ. ಇವಾಗ ಮನೆಗೆ ಹೊರಡೋ ಸಮಯ, ಎಂದಿನಂತೆ ಇವತ್ತಿನ ಲೋಗವನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೋದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.